ತಿಳಿಸ್ಕೊಂಡ್ ಬರೋ ನೋಡಿ ಈಗ 16 ಕೇಸ್ಗಳಿದೆ ಅಂತೇಳಿ ಸರ್ಕಾರ ಹೇಳುತ್ತೆ. 13 ಕೇಸ್ಗಳಿದೆ ಅವರ ವಿರುದ್ಧ ಕ್ರಿಮಿನಲ್ ಆಕ್ಟಿವಿಟೀಸ್ ಅಂತೇಳಿ. ಆದ್ರೆ 3 ಬಾರಿ ಮುಚ್ಚಳಿಕೆಯನ್ನ ಬರೆಸ್ಕೊಂಡು ಕಳಿಸ್ಕೊಡ್ತಾರೆ ಬೇರೆ ಬೇರೆ ಠಾಣೆಗಳಲ್ಲಿ. ಆದ್ರೆ ಬೇರೆ ಬೇರೆ ಠಾಣೆಗೆ ತೆರಳಿ ಮುಚ್ಚಳಿಕೆಯನ್ನ ಬರೆಸ್ಕೊಂಡು ಕಳಿಸುವಂತವರು ಅಲ್ಲೇ ಇರುವಂತವರನ್ನ ಯಾಕೆ 32 ವರ್ಷಗಳ ಬಳಿಕ ಬಂಧನ ಮಾಡಿದ್ರು ಅನ್ನೋದು ಎಕ್ಸ್ಟ್ರಾ ಪ್ರಶ್ನೆ. ಈಗ ರಾಮಭಕ್ತರನ್ನ ಎದುರಿಸುವ ತಂತ್ರ ಅಂತೇಳಿ ಕಾಂಗ್ರೆಸ್ ಬಿಜೆಪಿ ಆರೋಪ ಮಾಡಿದ್ರೆ ಹೌದಾ? ಜನವರಿ 22 ನಮ್ಮೆಲ್ಲರ ಕನಸಾಗಿದ್ದ, ನಾವೇನ್ ಮಾಡಿದ್ದು, ನಮ್ದು ಸ್ಲೋಗನ್ ಇತ್ತು ಮಂದಿರ್ ವಹಿ ಬನಾಯೇಂಗೆ ಅಂತ ಇತ್ತು. ಇವತ್ತು ಮಂದಿರವನ್ನೇ ಕಟ್ಟಿದೆವು, ಆ ಒಂದು ಕಾಲ ಬಂದಿದೆ. ಜನವರಿ 22 ಮಂದಿರದ ಶ್ರೀರಾಮಲಲ್ಲಾದ ಪ್ರತಿಷ್ಠಾಪನೆ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಸಹಜವಾಗಿ ಇಲ್ಲಿನ ಕಾಂಗ್ರೆಸ್ ಅನಿಸ್ತದೆ ತಡ್ಕೊಳಕ್ ಆಗ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ ಆ ರಾಮನ ಭಕ್ತರ ಒಂದು ಒಂದು ವಾತಾವರಣ ಏನಿದೆ ಅದನ್ನ ತಡ್ಕೊಳಕ್ ಆಗದೇ ಈ ರೀತಿ ಬಂಧನಕ್ಕೆ ಒಳಗ 30 ವರ್ಷದ ಹಿಂದಿನ ಪ್ರಕರಣನ ಕೆದಕ ಅಗತ್ಯ ಏನಿತ್ತು ಅವರ ಬಂಧನಕ್ಕೆ ಅಗತ್ಯ ಖಂಡಿತ. ರಾಮಭಕ್ತನ ಬದಲಿಸೋ ತಂತ್ರಕ್ಕಿಂತ ನಾವು ರಾಮಭಕ್ತರಲ್ಲ ಅಂತ ರುಜುವಾತು ಮಾಡುವ ಒಂದು ಯಂತ್ರ ಅವ್ರದ್ದು. ಯಾಕಂದ್ರೆ ಮುಂಚೆಯಿಂದನೂ ಕೂಡ ತುಷ್ಟೀಕರಣ ಇವರ ರಾಜಕಾರಣದ ಒಂದು ಭಾಗ ಆಗಿದೆ. ಆ ತುಷ್ಟೀಕರಣದ ಇನ್ನೊಂದು ಹೆಜ್ಜೆ ರಾಮ ಭಕ್ತರನ್ನ ಅರೆಸ್ಟ್ ಮಾಡೋದು, ಬಂಧನಕ್ಕೆ ಒಳಗ ಮಾಡೋದು. ಅವರು ಆಂಜನೇಯ ಇನ್ನೊಂದು ಹೇಳಿದ್ದಾರೆ, ಅಯೋಧ್ಯದಲ್ಲಿರೋದು ಬಿಜೆಪಿಯ ರಾಮ ಮಂದಿರ ಅಂತ. ಹಾಗಾದ್ರೆ ಡಿಸೆಂಬರ್ 6 ಮುಂಚೆ ಇದ್ದಿದ್ದು ಕಾಂಗ್ರೆಸ್ನ ಒಂದು ಮಸೀದಿ ಆಗಿತ್ತ ಅಂತ ಪ್ರಶ್ನೆ. ಇದು ಹರಿಪ್ರಸಾದ್ ಅವರ ಬಹಳ ಕೆಳಮಟ್ಟದ ಮನಸ್ಥಿತಿಯಿಂದ ತೋರಿಸುತ್ತೆ. ಅವತ್ತು ನರೇಂದ್ರ ಮೋದಿ ಅವ್ರಿಗೆ ಏನ್ ಬೈದಿದ್ರು ಅನ್ನೋದು ನಮ್ಗೆ ಗೊತ್ತಿದೆ. ನರೇಂದ್ರ ಮೋದಿ ಅವ್ರನ್ನ ಕೊಲೆಗಳು ಅಂತ ಕರೆದಿದ್ರು ಇದೇ ಹರಿಪ್ರಸಾದ್ ಅವರು. ಇವತ್ತು ಗೋದಾ ರೀತಿ ಆಗುತ್ತೆ ಅಂತ ಒಂದು ಹೇಳ್ತಾ ಇದ್ದಾರೆ. ಇದು ಬಹಳ ಕೆಟ್ಟ ರೀತಿಯ ಮನಸ್ಥಿತಿ. ಜೀವನದಲ್ಲಿ ಒಂದು ಸಕಾರಾತ್ಮಕ ಮನಸ್ಥಿತಿನೇ ಯಾವತ್ತು ಇವರು ತೋರಿಸಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.